ಸಂಸದರು ಮುಂದಿನ ದಿನಗಳಲ್ಲಿ ಇವತ್ತಿನ ಸಂಸದರು ಇಲ್ಲಿಯ ಸಂಸದರು ಕೇಂದ್ರ ಸಚಿವರು ಸ್ವಲ್ಪ ಬದಲಾವಣೆ. ಈಗ 3 ವರ್ಷಗಳ ಕಾಲ ತಮ್ಮ ಏನು ಮಾತಾಡ್ತೀನಿ ಅಕ್ಷರಶಃ ಕಚೇರಿ ವಿಜಯಪುರ. ಈ ಒಂದು ಸಂಸ್ಥೆಯ ವೇದಿಕೆ ಮೇಲೆ ಆಸೀನರಾದ ಅವರಿವರೆಲ್ಲ ಎಲ್ಲ ನಮ್ಮ ಸಂಸ್ಥೆ ಅನಂತ ಅನಂತ ಕೋಟಿ ನಮನಗಳು. ಸ್ನೇಹಿತರೆ, ದಾನದೊಳಗೆ ಶ್ರೇಷ್ಠ ದಾನ ಸಮಾಧಾನ. ನಾನು 3 ವರ್ಷದಲ್ಲಿ ಬಹಳ ಕಂಡಿದ್ದೇನೆ, ಆದರೂ ಸಹಿತ ಕೆಲವೊಂದು ಸಮಯದಲ್ಲಿ ದುಡುಕಿ ಮಾತಾಡಿದ್ದು. ಅದಕ್ಕೆ ಕೊಪ್ಪಳದಲ್ಲಿ ನಾವು ಅಧಿಕಾರ ಸ್ವೀಕಾರ ಮಾಡಿಕೊಂಡಿದ್ವಿ. ಸರ್ವಾನು ನಾವು ಹೇಳಿದ್ವಿ, 3 ವರ್ಷ ನಮ್ದು ಅವಧಿ ಆಯಿತು, ಅಧಿವೇಶನ ಆಗಲಿ ಬಿಡಿ, ಕಾನೂನಿನ ಪ್ರಕಾರ ಮುಂದೆ ಅವ್ರಿಗೆ ಅವಕಾಶ ಮಾಡಿಕೊಡ್ರಿ, ಮತ್ತು ಅವ್ರ ಹಿಂದೆ ನಾವು ಸದಾ ಬೆನ್ನೆಲುಬಾಗಿ ದುಡಿತೇವೆ ಅಂತ ನಾನು ಸ್ವಯಂ ಘೋಷಿಸಿದ್ದೆ. ಆದರೂ ಸಹಿತ ಎಲ್ಲ ಅಧ್ಯಕ್ಷರೇ, ನಿಮ್ಮ ಅವಧಿ ಜವಾಬ್ದಾರಿಗಳನ್ನು ಸಹಿತ ನಾನು ತೆಗೆದುಕೊಂಡು ಸಂಘಟನೆ ಮಾಡುವಾಗ ಬರೀ ಸಂಘಟನೆ ಬಗ್ಗೆ ಅಷ್ಟೇ ಮಾತ್ರ ಮಾತನಾಡ್ತಾರೆ. 2 ಸಲ ಸಿಎಂ ಮನವಿ ಕೊಟ್ಟೆ ಇದೇ ರೀತಿ. ಮತ್ತೆ ನಾನಿರುವಾಗ ಧಾರವಾಡ 2 ಸಲ TC ಮನವಿ ಕೊಟ್ಟೆ, ಮಂಗಳೂರಿಗೆ 2 ಸಲ ಹೋದೆ, ಕಟ್ಟಡಕ್ಕೆ ಹೋದೆ, ಅಲ್ಲಿ ಸಂಘಟನೆ ಮಾಡಿ ಅಲ್ಲಿ ಸಂಘ ಹೋಗ್ತಾರೆ ಮಾಡಿದೆ, ಇಂಥ ಕರೋನಾ ಒಳಗೆ ಆಮೇಲೆ ಹೊನ್ನಾವರಕ್ಕೆ ಹೋದೆ, ಕಾರವಾರದಿಂದ ಸಲ್ಲಿಸ್ತೀನಿ. ಮತ್ತೆ ನಮ್ಮ ಸಂಘಟಕರಾದಂತಹ ಮುನ್ನಾ ಅವರು ವಿಶಾಲವಾಗಿ ಬಂದಾವೆ, ಆನಂದ ಚೌಕಟ್ಟಿನ ಗ್ರಾಮ ಮಟ್ಟದೊಳಗಿರ್ಬೋದು, ಎಲ್ಲರೂ ನಮ್ಮ ಸಂಸ್ಥೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಸದಸ್ಯ